ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್, ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಒಡೆಯರ್ ಸಾಹೇಬ್ರೆ, ನಾನು ಗುಳಿಯಟ್ಟಿ ಶೇಖರಣ್ಣ, ಮಾಜಿ ನಿಗಮದ ಅಧ್ಯಕ್ಷ, ಮತ್ತು ಹೊಸದುರ್ಗ ತಾಲೂಕಿನ ಮಾಜಿ MLA, ಮಾಜಿ ಮಂತ್ರಿ. ನಾನು ಗುಳಿಯಟ್ಟಿ ಶೇಖರಣ್ಣನೇ ಮಾತಾಡ್ತಾ ಇರೋದು. ಯಾವುದೋ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ನೋಡಿದೆ ನಾನು, ವಾಯ್ಸ್ ರೆಕಾರ್ಡ್ ಹಾಕಿದ್ರು. ಮಧ್ಯಾಹ್ನ ಫೋನ್ ಮಾಡಿದ್ರು, ಯಾರೋ ಶಂಕರ್ ದೇವರ ಮನೆ ಪಾಪ ಮೇಸ್ಟ್ರು ಫೋನ್ ಮಾಡಿದ್ದ. ಅಣ್ಣ ಏನೋ ವಾಯ್ಸ್ ಇದೆ ನೋಡೋಣ ಅಂದ. ಏನಪ್ಪ ಅದು ಅಂದೆ, ಕೇಳಿ ಹೇಳಪ್ಪ ಅಂದೆ. ಈಗ ನೀವು ಹಾಕಿದ್ರೆ ಒಡೆಯರ್ ಸಾಹೇಬ್ರೆ, ಒಡೆಯರ್ ಸಾಹೇಬ್ರೆ, ನೀವು ಆ ಮೇಸ್ಟ್ರು ಮತ್ತು ಸುನೀಲ್ ವಲ್ಯಾಪುರನ ಕರ್ಕೊಂಬನ್ನಿ. ನಮ್ಮ ಲೀಡರ್ ಅವರು ಸುನೀಲ್ ವಲ್ಯಾಪುರ, ಸುನೀಲ್ ವಲ್ಯಾಪುರ ಮಗ. ನಾನೂ ಬರ್ತೀನಿ. ಈ ವಾಯ್ಸ್ ರೆಕಾರ್ಡ್ ಮಾಡಿಬಿಟ್ರಲ್ಲ, ಅವ್ರ ಹೆಸರು ಹೇಳಬೇಕು ಯಾರು ಅಂತೇಳಿ. CID ಮುಂದೆ, ತನಿಖಾಧಿಕಾರಿ ಮುಂದೆ ಹೋಗೋಣ ನಾಳೆನೆ. ದಯಮಾಡಿ ಬನ್ನಿ. ಭೋವಿ ದುಡ್ಡು 198 crore ಆದ್ರೂ ಭೋವಿ ದುಡ್ಡೇ, 1 rupee ಆದ್ರೂ ಕೂಡ ಭೋವಿ ಜನಗಳ ದುಡ್ಡೇನೆ. ಆ ದುಡ್ಡು ನಾವು ನೀವೆಲ್ಲ ಸೇರಿ ವಸೂಲಿ ಮಾಡ್ಸೋಣ. ನಾನೇನಾರ ತೊಗೊಂಡಿದ್ರೆ ಖಂಡಿತ ನಾನು ಕಟ್ಟಲಿಕ್ಕೆ ರೆಡಿ ಇದ್ದೀನಿ. ನಾನು 300,000 ತೊಗೊಂಡು ನಾನು 6 ಸುತ್ತಿದ್ದೀನಿ. ನಾನು ಲೋನ್ ತೊಗೊಳೋದಕ್ಕೆ 300,000 ಕಟ್ಟಿದ್ದೀನಿ. ನಾನು ಮತ್ತೆ ಇನ್ನೇನಾರು ಕಟ್ಟಬೇಕಾದ್ರೆ ಖಂಡಿತ ಕಟ್ತೀನಿ. ತಪ್ಪೇನಾರು ಆಗಿದ್ರೆ ತಪ್ಪಿಗೆ ಶಿಕ್ಷೆ ಸರ್ಕಾರ ಕೊಡಲಿ, ಅದೇನು CID ಕೊಡಲಿ, ಇದು ಸರ್ಕಾರ ಕೊಡಲಿ, ಎನ್ಕ್ವೈರಿನ ಆಗಲಿ. ದಾರಿ ತಪ್ಪಿಸುವಂಥ ಕೆಲಸ ದಯಮಾಡಿ ಆಗಬಾರ್ದು. ನಾನು ಹೋದಾಗ ಕಡತಗಳನ್ನು ಒಂದೇ ಒಂದು ಇರಲಿಲ್ಲ, ಬರೀ ಬ್ಯಾಂಕ್ ಸ್ಟೇಟ್ಮೆಂಟ್ ಅಷ್ಟೇ ಇದ್ದಿದ್ದು, ಅದನ್ನ ಇಟ್ಕೊಂಡೇ ನಾವು ಹೋಗಿದ್ದು. ಯಾವುದು ಕಡತಗಳು ಇರಲಿಲ್ಲ. ನಾಗರಾಜಪ್ಪ 3-4 ಸಾರಿ ನನ್ನ ಹತ್ರ ಬಂದರು, ಕಡತಗಳು ಕೊಡ್ರಿ, ಎಲ್ಲಿದೆ ಎಲ್ಲಿದೆ ಅಂತ ಹೇಳಿದರೆ ಕೊಡಲಿಲ್ಲ. ಅದಕ್ಕೆ FIR ಮಾಡಿಸಿರೋದು. ದಯಮಾಡಿ 198 crore ಅಂತ ಹೇಳ್ತೀರಾ, ಇದರಲ್ಲಿ ನಮ್ಮ ಸುನೀಲ್ ವಲ್ಯಾಪುರು ಬರಲಿ, ನಮ್ಮ ಒಳದಕೆರೆ ಚಂದ್ರಪ್ಪನೂ ಬರಲಿ, ಲಿಂಬಾವಳಿ ಅವರು ಬರಲಿ, ನಮ್ಮ ಸ್ವಾಮೀಜಿನೂ ಕರ್ಕೊಂಡೋಗೋಣ. ಎಲ್ಲರೂ ಹೋಗಿ CID ಮುಂದೆ ವಾಲಂಟ್ರಿಯಾಗಿ ನಾವು ಹೋಗೋಣ. ಇಲ್ಲಾಂದರೆ ಒಂದು ಹಾಲ್ ಬುಕ್ ಮಾಡ್ಬಿಡೋಣ ಎಲ್ಲ ಸೇರಿ. ಇದರಲ್ಲಿ ಯಾರ್ಯಾರು ತೊಗೊಂಡಿದ್ದಾರಲ್ಲ, ನಿನ್ನ ಬಿಟ್ಟು ನೀನು, ಇವ್ರು ತೊಗೊಂಬಂದ್ರು, ಇವ್ರು ತೊಗೊಂಡ್ರು ಅಂತೇಳಿ ಅವರೆಲ್ಲರದು ಸೇರಿ, ಓಲಾ ಊಬರು ಯಾವ್ಯಾವ್ದು ಹೇಳ್ತಾರಲ್ಲ ಜಮೀನುಗಳು ತೊಗೊಂಡವ್ರು, ಅಲ್ಲೇ ಕಟ್ಬಿಡೋಣ. ನಮ್ಮ ವಿಚಾರಗಳನ್ನ ಅಲ್ಲೇ ಕಟ್ಬಿಡೋಣ. ನನ್ನ ಮೇಲೆ ನೀವು ಹೇಳ್ಬೋದು, ಇನ್ನೊಬ್ಬರ ಮೇಲೆ ಅವ್ರು ಹೇಳ್ಬೋದು, ಅವ್ರ ಮೇಲೆ ಇವ್ರು ಹೇಳ್ಬೋದು, ಇವರೇ ಅವ್ರ ಮೇಲೆ ಪೇಪರ್ ಇಟ್ಕೊಂಬಿಡೋಣ. ಪೊಲೀಸರು ತನಿಖಾಧಿಕಾರಿಗಳು ಇರ್ತಾರೆ, ಒಂದು ಮಾಧ್ಯಮದಾರ ಒಂದಿಬ್ಬರು ಮೂವರನ್ನ ಅವ್ರನ್ನೂ ಕರ್ಕೊಳೋಣ. ಲಾಯರ್ಗಳನ್ನ ಇರಲಿ, ನಿಮ್ಮ ಲಾಯರ್ಗಳು ನೀವು ಕರ್ಕೊಂಬರಲಿ. ನಮ್ಮ ಸಮಾಜರು ಯಾರು ಮುಖಂಡರು ಒಂದಷ್ಟು ಇಟ್ಕೊಳೋಣ, ಅಲ್ಲೇ ಇತ್ಯರ್ಥ ಆಗ್ಬಿಡಲಿ. ದುಡ್ಡು ಯಾರ್ಯಾರು ಕದ್ದಿದ್ದಾರೋ, ಯಾರ್ಯಾರು ತಿಂದಿದ್ದಾರೋ, ಯಾರು 10 rupees ತಿಂದ, ಯಾರು ಅಕೌಂಟ್ಗಳು ಹೋಗಿ, ಯಾರು ಡ್ರಾ ಮಾಡಿದಾರೋ, ಯಾರ್ಯಾರು ಕೊಟ್ಟಿದ್ರೆ, ಯಾರ್ಯಾರು ಬಿಟ್ಟಿದ್ರೆ, ಎಲ್ಲ ಅಲ್ಲಿ ಕಕ್ಬಿಡೋಣ. ಕಕ್ಬಿಟ್ಟು ಎಲ್ಲ ಕಟ್ಬಿಡೋಣ, ಬನ್ನಿರಿ. ಪನಿಷ್ಮೆಂಟ್ ಆದರೆ ಆಗಲಿ, ಜನಗಳು ದುಡ್ಡು ಅದು ಡ್ರಾ ಮಾಡ್ಕೊಂಡು ತಿನ್ನೋಕ್ಕಲ್ಲ. 10 lakh rupees ನಮ್ಮ ಸ್ಕೀಮಲ್ಲೇ ಇಲ್ಲ, 10 lakh rupees ಕೂಡ ಸ್ಕೀಮಲ್ಲೇ ಇಲ್ಲ. ನಾನು 1994 ಭೋವಿ ನಿಗಮದಲ್ಲಿ ಅಂಬೇಡ್ಕರ್ ನಿಗಮ ಸುತ್ತಾ ಇದ್ದೀವಿ. ನಾವು ಶಾಸಕರಾಗಿ ಆಯ್ಕೆ ಮಾಡಿದ್ದೀವಿ. 3.5 lakh ಸಬ್ಸಿಡಿ ಕೊಡೋದು, ಸಬ್ಸಿಡಿ ಅದು ಸಹಾಯಧನ ಅಂತೇಳಿ. 10 lakh rupees ನೇರ ಸಾಲ ಅಂತ ಇಲ್ಲ, 10 lakh ಅಂತ ಇಲ್ಲ. ಮೊದಲನೇದಾಗಿ ಸರ್ಕಾರ ಪಾಪ ಎಲ್ಲರನ್ನೂ ದಾರಿ ತಪ್ಪಿಸಿ ಈಗ ಅಮಾಯಕರು ಭೋವಿಗಳು ದುಡ್ಡು ತಿಂದಾಕಿದ್ರಲ್ಲ. ಲಿಂಬಾವಳಿ ಸಾಹೇಬ್ರನ್ನೂ ಕರ್ಕೊಂಬನ್ನಿ, ಚಂದ್ರಪ್ಪನ್ನು ಕರ್ಕೊಂಬನ್ನಿ, ನಮ್ಮ ಸ್ವಾಮೀಜಿನೂ ಬರಲಿ, ನಮ್ಮ ಸುನೀಲ್ ವಲ್ಯಾಪುರ್ ಬರಲಿ. ಪಾಪ ಅವ್ರ ಮಗ ತಪ್ಪು ಮಾಡಿಬಿಟ್ಟಿದ್ದಾನೆ, ಅವರೇನು ತಪ್ಪು ಮಾಡಿಲ್ಲ, ಅವ್ರ ಮಗ ತಪ್ಪು ಮಾಡಿದ್ದಾನೆ, ಇನ್ನು ಚಿಕ್ಕ ಹುಡುಗ. ಯಾರ್ಯಾರು ದುಡ್ಡು ತೊಗೊಂಡಿದಾರೆ, ಯಾರು ಸಾಹಿತ್ಯ ಪ್ರಶ್ನೆಗೆ ಎಲ್ಲಿ ಹೋಗಿದ್ದೋ, ಅನಿಕಾ ಎಂಟರ್ಪ್ರೈಸಸ್ ಯಾರ್ದು, ಆಮೇಲೆ ಇನ್ನೂ ನ್ಯೂ ಡ್ರೀಮ್ಸು, ಸೋಮನಾಥೇಶ ಎಂಟರ್ಪ್ರೈಸಸ್, ಇವೆಲ್ಲ ಅಲ್ಲೇ ಚರ್ಚೆ ಆಗಲಿ. ಬನ್ನಿರಿ, CID ಮುಂದೆನೇ ಬರ್ತೀವಿ, ಬನ್ನಿರಿ. ದಯಮಾಡಿ ಬನ್ನಿರಿ ಎಲ್ಲ, ತಾವು ಬನ್ನಿರಿ. ತಾವು ಯಾರು ಗ್ರೂಪಲ್ಲಿ ಹಾಕಿದ್ರಲ್ಲ ತಮ್ಮ ಹೆಸರು ಹೇಳಿ, ನಾನಂತ ಹೇಳ್ತೇನೆ. ನಾನು ಗ್ರೂಪ್ಗೆ ಹಾಕ್ಬೇಕಾದ್ರೆ ನಾನು ಗುಳಿಯಟ್ಟಿ ಶೇಖರ್ ಅಂತ ಹೇಳ್ತೀನಿ. ಗ್ರೂಪಲ್ಲಿ ಹಾಕ್ತಾರೆ ಓಲಾ ಊಬರು MRF JK Tyre ಅವರೆಲ್ಲರನ್ನೂ ಮಾತಾಡೋ ಬಂದರೆ ಅವ್ರಿಗೆಲ್ಲ ಅಲ್ಲೇ ಕರ್ಸೋಣ. ದುಡ್ಡು ಬಂದಿದ್ದು ಅಕೌಂಟಲ್ಲಿರೋ, ಅಕೌಂಟಲ್ಲಿ ಬಂದು ಅಕೌಂಟಲ್ಲಿ ಹೋಗಿರೋದು, ಇಲ್ಲಿ ಅಕೌಂಟಲ್ಲಿ ಬಂದು ಅಕೌಂಟಲ್ಲಿ ಹೋಗಿರೋ ದುಡ್ಡು. ಯಾರು ಎಲ್ಲಿ ಹೋಗಿದೆ, ಯಾರಿಗೆ ಹೋಗಿದೆ, ಆರಾಮಾಗಿ ಈಸಿ ಸಿಗುತ್ತೆ. ಕಡತಗಳು ಪತ್ತೆ ಆಗಿಲ್ಲ ಅಂದ್ರೂ ಕೂಡ ಪತ್ತೆ ಹಚ್ತಾರೆ. ಅಕೌಂಟಲ್ಲಿ ಬಂದಿರೋ ದುಡ್ಡು, ಅಕೌಂಟಲ್ಲಿ ಬಂದಿರೋ ದುಡ್ಡು, ಯಾರ್ಯಾರಿಗೆ ಹೋಗಿದೆ, ಏನೇನು ಹೋಗಿದೆ ಅಂತೇಳಿ ಅಕೌಂಟ್ ಹೋಲ್ಡರ್ಸ್ ಅವ್ರ ಉತ್ತರ ಕೊಟ್ಟೇ ಕೊಡ್ತಾರೆ, 100% ಉತ್ತರ ಕೊಟ್ಟೆ ಕೊಡ್ತಾರೆ. ದಯಮಾಡಿ ಅಲ್ಲಿ ಬನ್ನಿ.
ಟಿವಿ, ಇದು ನಿಮ್ಮ ಧ್ವನಿ.